win! We 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 win! ಸಿದ್ದರಾಮಯ್ಯರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅವತ್ತು 18ರಲ್ಲಿ ಸಿದ್ದರಾಮಯ್ಯವರು ಅಲೆ ಇದ್ದಿದ್ರೆ 2013ರಿಂದ 18ವರೆಗೂ 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವ್ರು ಅಲೆ ಇದ್ದಿದ್ರೆ 5 ವರ್ಷ ಭಾಗ್ಯಗಳು ಕೊಟ್ಟಲ್ಲ. 2018ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕಾಯ್ತು, ಯಾಕೆ ಬರಲಿಲ್ಲ? ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಆಗಿ ಡಿ ಕೆ ಶಿವಕುಮಾರ್ ಅವರು ಹಲವಾರು ಹೋರಾಟಗಳು ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿದಂತ ಪ್ರತಿಭಟನೆಗಳು, ಅವ್ರು ಮಾಡಿದಂತ ಹೋರಾಟಗಳು, ಅವ್ರು ಮಾಡಿದಂತ ಪ್ಲಾನಿಂಗ್, ಅವರ ವಿಷನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು. ನಿಜಕ್ಕೂ ಹೇಳ್ತೀನಿ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಾರಾದ್ರೂ ಒಬ್ರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಜೈಲ್ಗೆ ಹೋಗಿದ್ದಾರೆ ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಅದು ಡಿ ಕೆ ಶಿವಕುಮಾರ್ ಅವರು ಮಾತ್ರ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕು. ವಿಸ್ತಾರ ನ್ಯೂಸ್, ನಿಖರ ಜನಪರ.